ಈ ದೇಶದ ಸೌಂದರ್ಯ ಮತ್ತು ಅವಕಾಶಗಳು ಇವರು ಫಾರಿನ್ ಹೋಗ್ಲಿ ಯಾಕೆ ಗೊತ್ತಾಗ್ತದೆ ಅವರಿಗೆ ಏನಂತೇಳಿ, ಅಲ್ಲಿ ತನಗೆ ಅವರಿಗೆ ಗೊತ್ತಾಗುದಿಲ್ಲ. ಈ ದೇಶದಲ್ಲಿದ್ದು ಮಾತಾಡ್ತಾರಲ್ಲ, ಹೋಗ್ಲಿ ಪಾಕಿಸ್ತಾನ ಅಲ್ಲಿ ಬೇರೆ ಅಥವಾ ಸೌದಿ ಅಥವಾ ಬೇರೆ ದೇಶಕ್ಕೆ ಹೋದಾಗ ಆಗ ನಮ್ಮ ದೇಶದ ಸೌಂದರ್ಯ ಮತ್ತು ಸಂಸ್ಕೃತಿ ಬಹಳ ಚೆನ್ನಾಗಿ ಅವರಿಗೆ ಗೊತ್ತಾಗ್ತದೆ ಮಾತಾಡೋವರಿಗೆ. ಹಾಗೊಮ್ಮೆ ನೋಡಿ ಬರಲಿ ಕರೆಕ್ಟ್ ಆಗಿ. ಇಲ್ಲಿ ಇಷ್ಟು ಅವಕಾಶಗಳಿದೆ ಮಾತಾಡಲಿಕ್ಕೆ, ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ, ಡಿ ಸಿ ಬಿದ್ದಲ್ಲಿ ಮಾತಾಡಲಿಕ್ಕೆ, ಜನರಿಂದ ಮಾತಾಡಲಿಕ್ಕೆ, ಅಲ್ಲಿ ಒಂದು ಮಾತಾಡಲಿ, ಹೋಗಿ ಬೇರೆ ದೇಶದಲ್ಲಿ ಮಾತಾಡಲಿ. ಇಲ್ಲಿ ನೋಡುವಾಗ ಫ್ಲೈಟ್ ಇಳಿದು ಹೀಗೆ ಒಂದು ನಾಲ್ಕು ಆ ಕಡೆಗೆ ಬೌನ್ಸರ್ಗಳು, ಬಾಡಿ ಬಿಲ್ಡರ್, ಪೊಲೀಸ್ ಎಲ್ಲ ಇರ್ತಾರೆ. ಅದೇ ವ್ಯಕ್ತಿ ಅಲ್ಲಿ ಫ್ಲೈಟ್ ಇಳಿದ ತನಕ ಬೆಕ್ಕು ಧರ್ಮೆಲ್ಲ ನಡ್ಕೊಂಡು ಹೋಗ್ತಾರೆ. ಇದು ಪ್ರಾಕ್ಟಿಕಲ್ ನೋಡಿದ್ದು ನಾ. ಇಲ್ಲಿ ನೋಡುವಾಗ ಭಯಂಕರ ಬೌನ್ಸರ್ಗಳು ಬಾಡಿಗೆ, ಅಲ್ಲಿ ಫ್ಲೈಟ್ ಇಳಿದ ತಕ್ಷಣ ಉಂಟಲ್ಲ ಬೆಕ್ಕು ಹೋಗುದಿಲ್ವಾ ಸುದ್ದಿಲ್ಲದೆ, ಹೇಗೆ ಅದು? ಅಲ್ಲ ನಾನು ಅದು ನಾನಾದ್ರೂ ಕೂಡ ಅಷ್ಟೇ ಮಾರೆ, ನಾಳೆ ನೀವಾದ್ರೂ ಕೂಡ ಅಷ್ಟೇ. ನಾಟಲ್ಲಿ ಏನಾನು ಒಬ್ಬರನ್ನು ಹೇಳುದಲ್ಲ, ದಿಸ್ ಇಸ್ ದ ಪ್ರಾಕ್ಟಿಕಲ್, ನನ್ನ ಕಣ್ಣಲ್ಲಿ ನಾನು ನೋಡಿದ್ದು. ಯಾಕೆ ನಮ್ಮಲ್ಲಿ ಅಷ್ಟು ಲಿಬರ್ಟಿ ಇದೆ, ನಮ್ಮಲ್ಲಿ ಅಷ್ಟು ಲಿಬರ್ಟಿ ಇದೆ ಇದರಲ್ಲಿ, ಆ ಲಿಬರ್ಟಿ ಬೇರೆ ಯಾವ ದೇಶದಲ್ಲಿ ಕೂಡ ಇಲ್ಲ. ಅದ್ ಯಾವಾಗ ಗೊತ್ತಾಗ್ತದೆ? ಈ ದೇಶ ಬಿಟ್ಟು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ, ಆವಾಗ ನಿಮಗೆಲ್ಲ ಗೊತ್ತಾಗ್ತದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.